ಎಸ್ ಬಂಧುಗಳೇ, ಎಲ್ಲದಕ್ಕೂ ಕೂಡ ಒಂದು ದಿನ ಅಂತ ಇದೆ. ತಾಯಂದಿರ ದಿನ, ಅಪ್ಪಂದಿರ ದಿನ, ಎಲ್ಲ ದಿನಗಳಿಗೂ ದಿನ ಇರುವಾಗ ಈ ನಾಡಿನ ಸಾಂಪ್ರದಾಯಿಕ ಕಲೆಯಾಗಿರುವಂಥ, ಆರಾಧನಾ ಕಲೆಯಾಗಿರುವಂಥ, ಮನರಂಜನಾ ಕಲೆಯಾಗಿರುವಂಥ ಯಕ್ಷಗಾನಕ್ಕೊಂದು ದಿನ ಬೇಡವೆ. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸೆ ಕಲೆಗಳ ಅನುನಯವು ಚರಿಯಲಿ ಮಂಗಳೋನ್ನತ ಕಲೆಯು ಎನ್ನುವತಕ್ಕಂಥ ಮಾತನ್ನು ಡಿ ವಿ ಜಿಯವರು ಅದೆಷ್ಟೋ ವರ್ಷಗಳ ಹಿಂದೆ ಹೇಳಿದ್ದಾರೆ. ಅಷ್ಟೂ ಮಾತುಗಳು ಅನ್ವಯ ಆಗುವಂಥದ್ದು ಯಾವುದಕ್ಕೆ ಕೇಳಿದರೆ ಯಕ್ಷಗಾನ ಕಲೆಗೆ. ಸರ್ವಾಂಗ ಸುಂದರವಾಗಿರುವಂಥ ಒಂದು ಕಲೆ. ಇಲ್ಲಿ ನೃತ್ಯವೂ ಉಂಟು, ಮಾತೂ ಉಂಟು, ಎಲ್ಲವೂ ಎಲ್ಲವನ್ನು ಒಳಗೊಂಡಂಥ ಈ ಒಂದು ಕಲೆಗೆ. ಹಾಗೆಯೇ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಕಲೆ ಅಂತ ಉಂಟು. ಆ ಕಲೆಗಳನ್ನು ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಹಾಗಂತ ಕರ್ನಾಟಕದಲ್ಲಿ ಮಾತ್ರ ಯಾವ ಕಲೆಗೂ ಒಂದು ಪ್ರಾತಿನಿಧಿಕವಾದಂತಹ ಒಂದು ಸ್ಥಾನವನ್ನು ಕೊಡಲಿಲ್ಲ, ಮಾನವನ್ನು ಕೊಡಲಿಲ್ಲ. ಒಂದು ರಾಜ್ಯದ ಕಲೆಯಾಗುವಂಥ ಎಲ್ಲ ಯೋಗ್ಯತೆಯನ್ನು ಹೊಂದಿರುವಂತಹ ಕಲೆ ಯಕ್ಷಗಾನ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕು. ಅಂತಹ ರಾಜಕಲೆಯಾಗಿರುವಂತಹ ಯಕ್ಷಗಾನಕ್ಕೆ ಒಂದು ರಾಜ್ಯ ಕಲೆಯಾಗಿಸುವತ್ತ ನಮ್ಮ ಚಿಂತನೆ ಇದೆ ಮಿತ್ರರೇ. ಆ ಚಿಂತನೆ ಯಾವ ರೀತಿಯಲ್ಲಿ ಯಾವಾಗ ಆಗುತ್ತದೆ ಎನ್ನುವಂಥ ವಿಚಾರವನ್ನು ಒಳಗೊಂಡಂಥ ಒಂದು ಪೋಸ್ಟರನ್ನು ಇವತ್ತಿನ ದಿನ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನೀವೆಲ್ಲ ಕಾತರಿಸ್ತಾ ಇರುವಂಥ ಗಳಿಗೆ ಸದ್ಯದಲ್ಲೇ ಬಂದೊದಗಲಿದೆ. ಯಕ್ಷಗಾನಕ್ಕೊಂದು ಸ್ಥಾನ ಮಾನ ದಿನ, ಎಲ್ಲ ಕಲೆಗಳಿಗಿರುವಂತೆ ನಮಗೂ ಕೂಡ ಒಂದು ಪ್ರಾತಿನಿಧಿಕವಾದಂತಹ ಸ್ಥಾನ ದೊರಕಲಿ, ಮಾನ ದೊರಕಲಿ, ಅದಕ್ಕೆ ಆದಂಥ ಒಂದು ಪರ್ಯಾಯವಾಗಿರುವಂಥ ದಿನ ದೊರಕಲಿ ಎಂಬುವ ಆಶಾಭಾವನೆಯೊಂದಿಗೆ ಈ ಪೋಸ್ಟರನ್ನು ರಿಲೀಸ್ ಮಾಡ್ತಾ ಇದ್ದೇವೆ. ಬಹುಶಃ ಕೆಲವೇ ದಿನಗಳಲ್ಲಿ ಶುಭ ಸಮಾಚಾರವನ್ನು ನೀವೆಲ್ಲ ಕೇಳುವವರಿದ್ದೀರಿ ಎನ್ನುವಂಥ ಸಂಭ್ರಮದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ಆ ಸಂಭ್ರಮದ ಗಳಿಗೆ ಸ್ವಲ್ಪ ದಿನಗಳಲ್ಲಿ ನಿಮ್ಮ ಕಿವಿಗಳಿಗೆ ಬೀಳಲಿದೆ ಎನ್ನುವಂಥ ಆಶಾಭಾವನೆಯೊಂದಿಗೆ ಈ ಭಾಗದ ಉದಯವಾಣಿಯ ಪ್ರತಿನಿಧಿಗಳು, ರಾಷ್ಟ್ರೀಯ ಪತ್ರಕರ್ತರ ಸಂಘದ ಪ್ರತಿನಿಧಿಗಳು ಆಗಿರುವಂಥ ಅರುಣ್ ಕುಮಾರ್ ಶಿರೂರ್ ಅವರು ದಯವಿಟ್ಟು ಈ ಕುರಿತಾಗಿ ಪ್ರಾಸ್ತಾವಿಕವಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರು, ಧಾರ್ಮಿಕ ಮುಂದಾಳುಗಳಾಗಿರುವಂಥ ಮಂಜುರವರೇ, ಯಕ್ಷಗಾನದ ದಿಗ್ಗಜ ಧಾರೇಶ್ವರ್ ಸರ್ ಅವರೇ, ಪಟ್ಲ ಸರ್ ಇದ್ದಾರೆ, ಆತ್ಮೀಯರಾಗಿರ್ತಕ್ಕಂಥ ಮನು ಅಂದಾಡಿ ಅವರು ನಾಯಕರು, ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ನಾಡ ಈ ಜಗತ್ತಿಗೆ ಸಾಕಷ್ಟು ವಿಶೇಷತೆಯನ್ನು ಕೊಟ್ಟಿರತಕ್ಕಂಥ ಊರು. ಅನೇಕ ಸಾಧಕರನ್ನು, ಅನೇಕ ಹೊಸತನಗಳನ್ನು ಮತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂಥ ಹೆಸರಿನ ಸಾಧಕರು ಈ ನಾಡದಲ್ಲಿದ್ದಾರೆ. ಬಹಳ ಜನರಿಗೆ ಆಶ್ಚರ್ಯ, ಇದು ಎಲ್ಲಿಯ ಶಿರೂರು, ಎಲ್ಲಿಯ ನಾಡಕ್ಕೆ ಸಂಬಂಧ ಅಂತ. ಹಿರಿಯರು ಅನೇಕರು ಹೇಳ್ತಾರೆ, ಯಾವತ್ತೂ ಒಳ್ಳೆಯ ಮಾತುಗಳನ್ನು ಆಡಬೇಕು, ನೀವು ಆಡುವ ಮಾತುಗಳಿಗೆ ಮೇಲ್ಗಡೆ ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ, ಹಾಗಾಗಿ ಯಾವತ್ತೂ ಅದು ಸಾಕಾರ ಆಗ್ತದೆ ಅಂತ. ಅದು ಇವತ್ತಿನ ನಿದರ್ಶನಕ್ಕೆ ಖಂಡಿತ 100% ಸತ್ಯ. ಇಲ್ಲಿ ಯಾವುದು ಕೂಡ ನಾವು ಏನಾದರೂ ಉತ್ಪ್ರೇಕ್ಷೆಗಾಗಿ ಹೇಳುವಂಥದ್ದಲ್ಲ, ಆ ಎಲ್ಲ ಅದನ್ನ ಪ್ರಾಸ್ತಾವಿಕ ಮಾತಲ್ಲಿ ನಿಮ್ಮ ಮುಂದೆ ಹೇಳಲೇಬೇಕಾಗ್ತದೆ. ಹಾಗಾಗಿ ಒಂದು ಆಡಿರ್ತಕ್ಕಂಥ ಒಂದು ಮಾತು ಈ ಮಟ್ಟಿನ ಸಾಕಾರಕ್ಕೆ ಆಗ್ತದೆ ಅಂತಂದರೆ ನಮ್ಮನ್ನೇ ನಾವು ನಂಬಲಿಕ್ಕೆ ಆಗ್ತಾ ಇಲ್ಲ. ಮಂಜುನಾಥ್ ಬಿಲ್ಲವ ಅವರು, ಬೆಳ್ಳಾಡಿಯವರು, ನಾವು ಭಾಳ ಸಾಂಸ್ಕೃತಿಕ ಸ್ನೇಹಿತರು. ಅದು 2015 ಶಿರೂರು ಉತ್ಸವದಿಂದ ಹಿಡಿದು ರಾಜ್ಯದಲ್ಲಿ ಎಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದರೆ ತಪ್ಪದೇ ಹೋಗುವಂಥದ್ದು ಮತ್ತು ಅಲ್ಲಿನ ಹೊಸತನಗಳನ್ನು ಇಲ್ಲಿ ತಂದು ಈ ಊರಿಗೆ ಕೊಡುವಂಥದ್ದು, ಅದರಲ್ಲಿ ವಿಶೇಷವಾಗಿದ್ದವರು ಮಂಜುನಾಥ್ ಬೆಳ್ಳಾಡಿಯವರು. ಬಹುಶಃ ನಾಡ ಹಬ್ಬದ ಮೂಲಕ ಇಡೀ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವಂಥ ನೆನಪು ಅವರಿಗೂ ಇದೆ, ನಮಗೂ ಇದೆ, ಇಲ್ಲಿ ಎಲ್ರಿಗೂ ಕೂಡ ಇದೆ. ಇತ್ತೀಚೆಗೆ ಕೆಲವೇ ತಿಂಗಳುಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಅಲ್ಲ, ದೇಶ ವಿದೇಶದಲ್ಲಿ ಕೂಡ ಸಾಕಷ್ಟು ಹೆಸರು ಮಾಡುವಂಥದ್ದು ಯಕ್ಷಗಾನದ ಕ್ಷೇತ್ರದಲ್ಲೇ ಒಂದು ಹೊಸತನವನ್ನು ಕಂಡುಕೊಂಡು ಈ ಕಾಲದಲ್ಲಿ ಮಾಡಲಿಕ್ಕೆ ಆಗ್ತದೆ ಅನ್ನೋದನ್ನು ತನ್ನದೇ ಆದ ಟೀಮ್ನೊಟ್ಟಿಗೆ ಮಂಜುನಾಥ್ ಅವರು ಮಾಡಿದ್ದಾರೆ. ಅಮರಾವತಿಯ ಅಮರಚರಿತೆ, ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಒಂದು ಇತಿಹಾಸವನ್ನೇ ಬರೆದು ಬಿಡ್ತು. ಅಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಹುಡುಗ ನಾಡಾದವರು, ನಿಮ್ಮೂರಿನವರು ಅನ್ನೋದಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೂರಿನಲ್ಲಿ ಅವರಿಗೊಂದು ಕರತಾಡದ ಮೂಲಕ ಅಭಿನಂದಿಸಲೇಬೇಕಾಗ್ತದೆ.
ಅದ್ದೂರಿಯ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅನೇಕರು ಅವರ ಅಭಿಮಾನಿಗಳು ಹೋಗಿದ್ದರು. ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಮೆಚ್ಚಿದ್ರು, ಕೊಂಡಾಡಿದರು, ಎಲ್ರಿಗೂ ಗೊತ್ತಿರುವಂಥದ್ದೇ. ಆ ಕಾರ್ಯಕ್ರಮ ಆದ ಬಳಿಕ ಅದ್ರ ಬಗ್ಗೆ ನಾವು ತುಂಬ ಸಾರಿ ಚರ್ಚೆ ಮಾಡಿದ್ದು. ಆ ಕಾರ್ಯಕ್ರಮದ ಯಶಸ್ಸಿನ ಬಳಿಕ ಮಂಜುನಾಥರು ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದು, ಹೀಗಾಯಿತು ಅಣ್ಣ ಕಾರ್ಯಕ್ರಮ, ಹೀಗಾಯಿತು, ಇದಾಯಿತು ಅಂತ. ನಾನು ಅವತ್ತು ಕೇಳಿದೆ ಅವರಿಗೆ ಒಂದೇ ಮಾತು, ಮಂಜು ಅವರೇ, ಕಾರ್ಯಕ್ರಮ ಏನು ಆಯಿತು, ಇಡೀ ರಾಜ್ಯದಲ್ಲಿ ಗುರುತಾಯಿತು, ಕುಂದಾಪುರ ತಾಲೂಕು ಮಟ್ಟದಲ್ಲಿ ಒಂದು ಹೆಸರಾಯಿತು, ಒಂದು ಸಾಧನೆ ಅಂತ. ಈಗ ನಿಮ್ಮ ಗುರಿ ಮುಂದೆ ಏನು? ಇದಕ್ಕಿಂತ ದೊಡ್ಡ ಸಾಧನೆ ಒಂದು ಆಗಲೇಬೇಕಲ್ಲ. ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ನೀವು ಮಾಡಬೇಕಾಗ್ತದೆ. ಹಾಗಾಗಿ ಮುಂದೆ ಆಲೋಚನೆ ಮಾಡಿ, ಈ ತಾಲೂಕು ಮಟ್ಟದಲ್ಲ, ಇನ್ನು ನೆಕ್ಸ್ಟ್ ನೀವೇನಾದರೂ ಮಾಡೋದಿದ್ದರೆ ನಾಡ ಹಬ್ಬದಿಂದ ಕುಂದಾಪುರಕ್ಕೆ ಹೋಗಿ, ಕುಂದಾಪುರದಿಂದ ಆದಂತರ ಅದು ಜಿಲ್ಲಾ ಮಟ್ಟದಲ್ಲಿ ಬೆಳಗಬೇಕು ಅಂತ ಅವ್ರಿಗೆ ಹೇಳಿದ್ದೆ. ಅದಷ್ಟಿಗೆ ಆಗಿತ್ತು. ಆದರೆ ಇವತ್ತು ಭಾಳ ಖುಷಿ ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂಥ ಒಂದು ಸಾಧನೆಗೆ ಮುನ್ನುಡಿತಾ ಇದ್ದಾರೆ. ಅದು ಹೇಗಂತ ಹೇಳಿದರೆ, ನಾನು ಅವರೇನಾದರೂ ಹೊಸ ಕನಸನ್ನು ಅಥವಾ ಹೊಸ ಸಾಧನೆಯನ್ನು ಯಕ್ಷಗಾನದಲ್ಲಿ ಮಾಡಲಿ ಅಂದ್ಕೊಂಡ್ರೆ, ಒಂದು ದಿವಸ ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿದರು. 7 ಗಂಟೆಗೆ ಫೋನ್ ಮಾಡಿ ಸುಮಾರು 1.5 ಗಂಟೆ ಮಾತಾಡಿದರು. ಇದು ಸತ್ಯವಾಗಿರ್ತಕ್ಕಂಥ ವಿಚಾರ. ಅಣ್ಣ, ನನಗೊಂದು ಆಲೋಚನೆ ಬಂತು, ಫಸ್ಟ್ ಕಾಲ್ ನಿಮ್ಗೆ ಮಾಡ್ತಾಯಿದ್ದೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ. ನಾನು ಕೇಳಿದೆ, ಏನು ಮಂಜುಣ್ಣ ಇದು ಬೆಳಗ್ಗೆ ಹೇಳಿ ತೊಂದರೆ ಇಲ್ಲ ಅಂತ ಹೇಳಿದೆ. ಒಂದು ಸಾಂಸ್ಕೃತಿಕ ವಿಚಾರದಲ್ಲಿ ನಮ್ಗೆ ಯಾವತ್ತೂ ಸಮಯ ಸಂದರ್ಭ ಅಂತಿಲ್ಲ, ಎಷ್ಟೊತ್ತಿಗೂ ಚರ್ಚೆ ಮಾಡುವಂಥದ್ದು. ನನಗೊಂದು ಆಲೋಚನೆ ಮಾಡ್ತಾ ಇದೆ, ವಿಶ್ವದಲ್ಲಿ ಎಲ್ಲದಕ್ಕೂ ಒಂದೊಂದು ದಿನಾಚರಣೆ ಅಂತ ಬಂದಿದೆ, ಒಂದೊಂದು ದಿನ ಅಂತ ಬಂದಿದೆ. ಯಕ್ಷಗಾನಕ್ಕೆ ಯಾಕೆ ಒಂದು ದಿನ ಅಂತ ನಿಗದಿ ಮಾಡಬಾರ್ದು, ಅದು ಯಾಕೆ ನಮ್ಮೂರಿಂದಲೇ ಆರಂಭ ಆಗಬಾರ್ದು ಅಂತ ಮಂಜು ಅವರು ಆದಿತ ಕೇಳಿದರು. ನಾನು ಹೇಳಿದೆ, ಇದು ಯಾರಿಗೂ ಹೊಳಿಲೇ ಇಲ್ಲಲ್ಲ, ನಾವು ನಮ್ಮ ಭಾಷೆಗೆ ಒಂದು ದಿನವನ್ನು ಮಾಡ್ತೇವೆ, ಬೇರೆ ಬೇರೆ ವಿಚಾರದಲ್ಲಿ ಒಂದು ದಿನ ಮಾಡ್ತೇವೆ, ಆದರೆ ಯೋಚನೆ ಮಾಡಿ, ಯಕ್ಷಗಾನಕ್ಕೆ ಒಂದು ದಿನ ಅಂತ ನಿಗದಿ ಇಲ್ಲ, ವಿಶ್ವ ಯಕ್ಷಗಾನ ದಿನ ಅಂತ ಇಷ್ಟುವರೆಗೆ ನಮ್ದು ಯಾವುದೋ ಒಂದು ದಿನಾಚರಣೆ ಇಲ್ಲ. ಅಂಥದ್ದೊಂದು ಕನಸನ್ನು ಅವ್ರು ಕಂಡರು. ನಾನು ಹೇಳಿದೆ, ಇದಕ್ಕೆ ಮುಂದುವರಿಯಿರಿ, ಇದು ಒಳ್ಳೆ ಕಾನ್ಸೆಪ್ಟ್ ಅಂತ. ಆದರೆ ಇದನ್ನು ಮಾಡೋದು ಹೇಗೆ? ಪ್ರಾಥಮಿಕವಾಗಿ ನಾವು ಮುಂದಡಿ ಇಡುವಂಥದ್ದು, ಇನ್ನೂ ಏನು ನಿಗದಿ ಆಗಿರುವಂಥದ್ದಲ್ಲ. ಅದರ ಜೊತೆಗೆ ಆ ಕಾರ್ಯಕ್ರಮವನ್ನು ಹೇಗೆ ಬಿಂಬಿಸುವಂಥದ್ದು, ಹೇಗೆ ಲೋಕಾರ್ಪಣೆ ಮಾಡುವಂಥದ್ದು, ಈ ಥರ ಒಂದು ಕನಸಿದೆ ಅಂತ. ಇವತ್ತು ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಗೊತ್ತಿದೆ, ಬೇರೆ ಬೇರೆ ರೀತಿಯಲ್ಲಿ ಹೊಸತನಗಳನ್ನು ಬರುವಂಥದ್ದು. ಇಲ್ಲೊಂದು ಕಾರ್ಯಕ್ರಮ ಇದ್ದರೆ ನೆಕ್ಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಬರುವಂಥದ್ದು. ಆದರೆ ಅದನ್ನು ಒಂದು ಅದ್ವಿತೀಯ ರೀತಿಯಲ್ಲಿ ಜನರಿಗೆ ತಲುಪಿಸಬೇಕನ್ನೋ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ಒಂದು ದೊಡ್ಡ ವೇದಿಕೆಯಲ್ಲಿ ಮಾಡಿ, ಇಡೀ ರಾಜ್ಯದ, ಇಡೀ ರಾಷ್ಟ್ರದ ಯಕ್ಷಗಾನದ ಬೇರೆ ಬೇರೆ ಸಾಧಕರನ್ನು ಕರೆಸಿ ಅವರನ್ನು ಆ ಸಂದರ್ಭದಲ್ಲಿ ಗೌರವಿಸುವಂಥ ಅದು ದೊಡ್ಡ ಕನಸು. ಇವತ್ತು ಇದರ ಪೋಸ್ಟರ್ ಲಾಂಚರ್ ಈ ರೀತಿ ಇದೆ. ಆ ದಿನದ ನಮ್ಮ ವಿಶ್ವ ಯಕ್ಷಗಾನ ದಿನಾಚರಣೆ ಅಂತ ಯಾವತ್ತು ನಾವೆಲ್ಲ ಹಿರಿಯರನ್ನು ಮಾಡಿಕೊಂಡು ಅದರದ್ದೊಂದು ಆರಂಭದ ದಿನ ಮಾಡ್ತೇವೆ, ಅದು ಬಹುಶಃ ಕುಂದಾಪುರದಲ್ಲಿ ಆಗ್ತದೆ ಆಸ್ಪಾಸದಲ್ಲಿ. ಆ ದಿನ ನೀವ್ಯಾರೂ ನಿರೀಕ್ಷೆ ಇಲ್ಲದೆ ಇರತಕ್ಕಂಥ ಒಂದು ದೊಡ್ಡ ಈ ಟಿ ವಿ ಮಾಧ್ಯಮದಲ್ಲಿ ನೀವು ಕೇಳ್ತೀರಿ ಅಂಥ ಒಂದು ಅವಾರ್ಡ್ ವಿನ್ನಿಂಗ್ ಕಾರ್ಯಕ್ರಮಗಳನ್ನು ರೀತಿಯಲ್ಲಿ ಮಾಡುವಂಥ ಕಾರ್ಯಕ್ರಮ ಇದೆ. ಅದನ್ನು ನಾವು ಇವತ್ತೇನು ಹೇಳೋದಿಲ್ಲ, ಅದನ್ನು ಮತ್ತೆ ನಿಮಗೆ ಮುಂದಿನಲ್ಲಿ ಹೇಳ್ತೇವೆ. ಜೊತೆಗೆ ನಮಗೆ ಇದನ್ನು ಪೋಸ್ಟರ್ನ ಹೆಂಗೆ ಲಾಂಚ್ ಮಾಡೋದು, ದೀಪಾವಳಿ ದಿವಸ ನಾವೊಂದು ಪೋಸ್ಟರನ್ನು ಮಾಡೋಣ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ ಅಂತ ಬಂತು. ಆದರೆ ಅದಕ್ಕೊಂದು ದೇವರ ಕೃಪೆ, ಆಶೀರ್ವಾದಗಳು ಯಾವ ರೀತಿ ಇದೆ ಅಂತ ಹೇಳಿದರೆ, ಪಾವಂಜೆಯವರ ಪಟ್ಲರವರ ಒಂದು ಆಟ ಸಿಗೋದಂತಂದರೆ ಅದು ನಮ್ಮ ಭಾಗ್ಯ. ಅವರ ಆಟ ಬಹುಶಃ ವರ್ಷದ 4-5 ವರ್ಷದವರೆಗೆ ಬುಕ್ಕಿಂಗ್ ಆಗಿರ್ತಾರೆ. ಅಂಥದ್ರಲ್ಲಿ ಅವ್ರದ್ದು ಒಂದು ಆಟ ನಮಗೆ ಸಿಗ್ತಾರೆ ಅನ್ನೋದು ಬಹುಶಃ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಮೊದಲ ಆಟ ಈ ನೆಲದಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ಅದು ದೇವರ ಮತ್ತು ನಮ್ಮ ದೇವರ ಆಶೀರ್ವಾದ, ನಮ್ಮ ಪುಣ್ಯ ಅನ್ನೋದಕ್ಕೆ ಏನು ತೊಂದರೆ ಇಲ್ಲ. ಮಂಜು ಅವರಿಗೆ ಕಾಲ್ ಮಾಡಿ, ನಮ್ಮ ಮೊದಲ ಆಟ ಇದೆ, ಅದನ್ನು ನಿಮ್ಮೂರಲ್ಲೇ ಮಾಡು ಅಂದಾಗ ಮಂಜು ಅವರಿಗೆ ಅದಕ್ಕಿಂತ ಆದ ಖುಷಿ ಒಂದೇ ಅಲ್ಲ. ಕೇವಲ 15-20 ದಿವಸದಲ್ಲಿ ನಾವು ಈ ಪೋಸ್ಟರನ್ನು ಇದೇ ದಿವಸ ಲಾಂಚ್ ಮಾಡುವ, ಅದು ಪಟ್ಲರು ಇವರ ಮುಖದಲ್ಲಿ ಆದಾಗ, ಮುಂದಾಳತ್ತಲ್ಲಿ ಆದಾಗ ಅದು ನಮಗೆ ದೊಡ್ಡ ಒಂದು ಆರಂಭಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ಇವತ್ತು ಅದನ್ನು ಲಾಂಚ್ ಮಾಡಿದ್ದೇವೆ. ಹಾಗಾಗಿ ಅಂಥ ಒಂದು ಮುಂದಿನ ಸಂಭ್ರಮ ಆಗ್ತಾ ಇದೆ. ರಾಜಕಲೆ ಯಕ್ಷಗಾನ, ಇದನ್ನು ರಾಜಕಲೆ ಆಗುವಂಥ ಒಂದು ಹೋರಾಟ ನಮ್ಮದು, ಪ್ರಯತ್ನ ನಮ್ಮದು. ಹಾಗಾಗಿ ಎಲ್ಲರ ಸಹಕಾರದಲ್ಲಿ, ಎಲ್ಲರ ಆಶೀರ್ವಾದದೊಂದಿಗೆ ಮುಂದೆ, ಈಗ ಜಸ್ಟ್ ಆರಂಭ ಅಷ್ಟೇ, ಮುಂದೆ ನಿಮಗೆ ಅನೇಕ ವಿಷಯಗಳನ್ನು ಮತ್ತೆ ಹೇಳ್ತೇವೆ ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ಮಾತಿನಲ್ಲಿ ಇಷ್ಟು ವಿಚಾರಗಳನ್ನು ಹೇಳ್ತೇವೆ. ನೀವೆಲ್ಲರೂ ಯಕ್ಷಗಾನದ ನಿರೀಕ್ಷೆ ಇದ್ದೀರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಯಕ್ಷಗಾನಕ್ಕೆ ಬಂದೊದಗಬಹುದಾದಂಥ ಭವ್ಯ ಗಳಿಗೆಗಳನ್ನು ನಾವೆಲ್ಲ ಕಣ್ತುಂಬಿಸಿಕೊಳ್ಳುವಂಥ ದಿನ ಆದಷ್ಟು ಶೀಘ್ರದಲ್ಲಿ ಒದಗಿ ಬರಲಿ ಎನ್ನುವಂತಹ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಅರುಣ್ ಕುಮಾರ್ ಶಿರೂರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ